ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದಂಥ ಹಾಗೆ ತುಂಬಾ ಯೂಸ್ ಆಗುವಂಥ ಒಂದು ಎಲೆಯ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಎಲೆ ಬಗ್ಗೆ ಗೊತ್ತಿರ್ಬೋದು, ಹಾಗೆ ಮನೆಯಲ್ಲೂ ಸಹ ಬೆಳೆಸ್ತಿರ್ಬೋದು. ಇದನ್ನು ಹೇಗೆ ತಗೊಳ್ಳೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಲಾಭಗಳಿದೆ ಅನ್ನೋದನ್ನು ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಖಂಡಿತ ಯೂಸ್ ಆಗುತ್ತೆ, 100% ಯೂಸ್ ಆಗುತ್ತೆ. ನೀವು ಹೊರಗಡೆಯಿಂದ ಮೆಡಿಸಿನ್ ತೊಗೊಳ್ಳೋದಕ್ಕಿಂತ ಇದು ತುಂಬಾ ಯೂಸ್ ಆಗುತ್ತೆ. ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿರುವಂಥ ಈ ಗಿಡನ ಮನೆಯಲ್ಲಿ ತುಂಬ ಈಸಿಯಾಗಿ ಬೆಳೆಸ್ಬೋದು. ಮತ್ತು ಜ್ವರ, ಶೀತ, ಕೆಮ್ಮು ಮತ್ತು ಸೈನಸ್ ಏನಾದರೂ ಆ ಥರ ಪ್ರಾಬ್ಲಮ್ಗಳು ಇರೋವಂಥವರಿಗೆ ತುಂಬಾ ಒಳ್ಳೆ ಮೆಡಿಸಿನ್ ಇದು, ಹೋಮ್ ರೆಮಿಡಿ ಇದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಸಾಂಬ್ರಾಣಿ ಎಲೆ ಅಂತ ಕರೀತಾರೆ ಕೆಲವೊಂದು ಕಡೆ, ಮತ್ತು ಅಜ್ವಾನದ ಎಲೆ ಅಂತಲೂ ಕರೀತಾರೆ, ಮತ್ತು ಕರ್ಪೂರದ ಎಲೆ ಅಂತಲೂ ಕರೀತಾರೆ. ತುಂಬ ತುಂಬ ಹೆಸರುಗಳಿಂದ ಬೇರೆ ಬೇರೆ ಕಡೆ ಕರೀತಾರೆ. ಇದ್ರ ಎಲೆ ಬಂದು ಸ್ವಲ್ಪ ದಪ್ಪ ಇರುತ್ತೆ, ಮತ್ತು ಇದರಲ್ಲಿ ಈ ಎಲೆಯಲ್ಲಿ ನೀರಂಶ ಜಾಸ್ತಿ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲೆ ದಪ್ಪ ಇದ್ದು ಅದರೊಳಗಡೆ ನೋಡಿ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅದರಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ. ಇದನ್ನು ಬೆಳೆಸೋದು ತುಂಬಾ ಸುಲಭ. ಏನಂದರೆ ನಿಮಗೆ ತುಂಬ ನೀರು ಬೇಕು ಅಂತ ಏನಿಲ್ಲ, ಕಡಿಮೆ ನೀರಲ್ಲಿ ನಾವು ಮನೆಯಲ್ಲಿ ಒಂದು ಚಿಕ್ಕ ಪಾಟಲ್ಲಿ ಅಥವಾ ಚಿಕ್ಕದ ಯಾವುದಾದ್ರೂ ನಿಮ್ಮ ಹತ್ರ ಇರುವಂಥ ಒಂದು ಆಯಿಲ್ ಕ್ಯಾನ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ನೀವು ಅದರಲ್ಲಿ ಮಣ್ಣು ಹಾಕಿ ಆರಾಮಾಗಿ ಮನೆಯಲ್ಲಿ ಬೆಳೆಸ್ಬೋದು. ಇದೊಂದು ಗಿಡ ಇದ್ದರೆ ಶೀತ, ಕೆಮ್ಮು, ಜ್ವರ ಅಥವಾ ಸೈನಸ್ ಪ್ರಾಬ್ಲಮ್ಮು ಈ ರೀತಿ ಪ್ರಾಬ್ಲಮ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದೇನೆಂದರೆ ಈ ಯಾವುದಾದ್ರೂ ಹುಳಗಳು ಕಚ್ಚುತ್ತಲ್ಲ, ಅದರಲ್ಲೂ ನೋಡಿ ಇವಾಗ ಕಂಬಳಿ ಹುಳ ಏನಾದರೂ ಕಚ್ಚುತ್ತೆ ಅಂದ್ಕೊಳ್ಳಿ, ಆ ಕಚ್ಚಿರುವಂಥ ಜಾಗಕ್ಕೆ ಈ ಎಲೆನ ಸ್ವಲ್ಪ ಹಿಸುಕ್ಬಿಟ್ಟು ಅದರ ರಸನ ಹಚ್ಚೋದ್ರಿಂದ ಒಂದು ನವೆ ಆಗುತ್ತಲ್ಲ, ತುರ್ಕೆ ಆಗುತ್ತಲ್ಲ, ಅದಾಗಲ್ಲ, ಮತ್ತು ಊದ್ಕೊಳ್ಳೋಲ್ಲ, ಮತ್ತು ಉರಿ ಆಗಲ್ಲ, ಯಾವೆಲ್ಲ ಕಡಿಮೆ ಆಗುತ್ತೆ ಇದನ್ನು ಈ ಎಲೆ ಒಂದನ್ನು ಸ್ವಲ್ಪ ಹಿಸುಕ್ಬಿಟ್ಟು ಅದರ ರಸನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಇದನ್ನು ನೀವು ಟೀನಲ್ಲಿ ಹಾಕಿ ಕುದಿಸ್ಬಿಟ್ಟು ಕುಡಿಬೋದು, ಇಲ್ಲ ಅಂತಂದರೆ ಕಷಾಯಗಳು ಮಾಡ್ತಿರಲ್ಲ ಅದರಲ್ಲೂ ಸಹ ಹಾಕಿ ಕುಡಿಬೋದು. ಜೊತೆಗೆ ತಂಬುಳಿ ಎಲ್ಲ ಮಾಡ್ತಾರೆ, ಇದರಲ್ಲಿ ಅಡುಗೆಗಳಿಗೂ ಸಹ ಯೂಸ್ ಮಾಡ್ತಾರೆ. ಈಗ ಈ ಎಲೆ ಬಗ್ಗೆ ತುಂಬಾ ಮಾತಾಡ್ತಾರೆ, ಅದಕ್ಕೆ ಕಾರಣ ಏನಂದರೆ ಇದರ ಬಗ್ಗೆ ಒಂದು ರಿಸರ್ಚ್ ಮಾಡಿದಾರಂತೆ. ಏನಂದರೆ ಇದರಲ್ಲಿ ಒಮೆಗಾ 6 ಮತ್ತು ಗಾಮಾ ಲಿನೋಲಿಕ್ ಆ್ಯಸಿಡ್ ಅನ್ನೋ ಒಂದು ಅಂಶ ಈ ಎಲೆನಲ್ಲಿ ಇರೋದ್ರಿಂದ ಸ್ತನದ ಕ್ಯಾನ್ಸರ್ ಏನು ಬರುತ್ತೆ, ಬ್ರೆಸ್ಟ್ ಕ್ಯಾನ್ಸರು, ಅದನ್ನು ಸ್ಪ್ರೆಡ್ ಆಗ್ದಂಗೆ, ಹರಡದಂಗೆ ಇದು ತಡೆಯುತ್ತೆ ಅಂತ ಇನ್ನೂ ರಿಸರ್ಚು ಮಾಡ್ತಾ ಇದ್ದಾರಂತೆ. ಸೊ ಇಷ್ಟೆಲ್ಲ ಉಪಯೋಗಗಳಿದೆ ಈ ಎಲೆಯಿಂದ. ಹಾಗಾದರೆ ಯಾವ ರೀತಿ ತೊಗೊಳ್ಳೋದು? ಕೆಲವರಿಗೆ ಇದನ್ನು ಹಾಗೆ ಅಗದು ತೊಗೋಬೋದು, ಇದ್ರ ಜೊತೆಗೆ ಒಂದೆರಡು ವಸ್ತುಗಳನ್ನಿಟ್ಟು. ಆ ರೀತಿ ಅಗದು ತೊಗೊಳೋಕ್ಕಾಗಿಲ್ಲ ಅಂತಂದರೆ ಈ ಒಂದು ಲಿಕ್ವಿಡ್ ರೀತಿ ಮಾಡಿಬಿಟ್ಟು ಕೊಡ್ಬೋದು. ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಅದನ್ನು ನೀಟಾಗಿ ತೊಳ್ಕೊಳ್ಳಿ. ಎಲೆಗಳನ್ನು ನೀಟಾಗಿ ತೊಳೆಯೋದ್ರಿಂದ ಅದ್ರ ಮೇಲೆ ಏನಾದರೂ ಧೂಳು, ಮಣ್ಣು ಆ ಥರದ್ದೆಲ್ಲ ಕೂತಿರುತ್ತಲ್ಲ, ಅದೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇಲ್ಲಿ ಇದರಲ್ಲಿ ನಾನು ನೀವು ಎರಡು ರೀತಿ, ಯಾವ ರೀತಿನಾದರೂ ತೊಗೋಬೋದು, ಡೈರೆಕ್ಟಾಗೂ ತೊಗೋಬೋದು, ಇಲ್ಲಾಂದರೆ ಈ ರೀತಿಯೂ ಮಾಡ್ಬೋದು. ಕೆಮ್ಮು ಕಫ ಇರೋರಂತೂ ಇದನ್ನು ಒಂದು ಎರಡು ದಿನ ಮೂರು ದಿನ ಟ್ರೈ ಮಾಡಿ, ನೀವು ತೊಗೊಳ್ಳೋ ಮೆಡಿಸಿನ್ಗಿಂತ 100% ಇದು ಉಪಯೋಗ ಆಗುತ್ತೆ. ಫಸ್ಟು ತೊಳೆದಿರುವಂಥ ಎಲೆಗಳನ್ನ ನೀಟಾಗಿ ಒರೆಸ್ಬಿಟ್ಟು ಒಂದು ಪ್ಯಾನ್ ಮೇಲಿಟ್ಟು ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಇದರಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ನೀರಂಶ ಜಾಸ್ತಿ ಇರುತ್ತೆ. ನಾವು ಈ ರೀತಿ ಬಾಡಿಸೋದ್ರಿಂದ ಅದನ್ನು ನಮಗೆ ಹಿಸುಕಿದಾಗ ಸ್ವಲ್ಪ ರಸ ಜಾಸ್ತಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನೋಡಿ, ಈ ರೀತಿ ಕೈಯಲ್ಲೇ ನಾವು ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ, ಈಸಿಯಾಗಿ ಅದರಿಂದ ಒಂದು ರಸ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಕಂಪ್ಲೀಟಾಗಿ ಅದನ್ನು ಹಿಂಡ್ಕೊಳ್ಳಿ. ನಾನು ಇಲ್ಲಿ ಮೂರು ಎಲೆ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸರ್ತಿಗೆ ಒಂದು ಸ್ಪೂನ್ ಅಷ್ಟು ನಿಮಗೆ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಜೇನುತುಪ್ಪನೂ ಸಹ ಹಾಕ್ಕೊಳ್ಳಿ. ಜೇನುತುಪ್ಪನೂ ಸಹ ಕೆಮ್ಮಿಗೆ ಒಳ್ಳೆಯದು. ಇವೆರಡನ್ನು ಹಾಕಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದರ ಜೊತೆಗೆ ಬೇಕಂದರೆ ತುಳಸಿನೂ ಸಹ ರಸಾನ ಹಿಂಡ್ಬಿಟ್ಟು ಬಳಸ್ಬೋದು. ಈ ಎರಡನ್ನೇ ಸಹ ನೀವು ಬಳಸ್ಬೋದು. ಈ ಎರಡನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ವರ್ಷದ ಮೇಲಿನ ಪಟ್ಟವರು ಎಲ್ಲರೂ ನೀವು ಇದನ್ನು ತೊಗೋಬೋದು. ಕೆಮ್ಮು ಕಫ ಇದೆ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಜಾಸ್ತಿ ಕೆಮ್ಮಿತ್ತು ಅಂದರೆ 2 ಸರಿ ತೊಗೊಳ್ಳಿ, ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಮಾತ್ರ 1 ಸರ್ತಿ ತೊಗೊಂಡ್ರೆ ಸಾಕಾಗತ್ತೆ.
ಚಿಕ್ಕ ಮಕ್ಕಳು ಈ ರೀತಿ ನಾವು ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ ಅಲ್ವಾ, ಹಾಗಾಗಿ ಫಸ್ಟ್ ಮೆಥಡ್ನ ಚಿಕ್ಕ ಮಕ್ಕಳಿಗೆ ಕೊಡ್ಬೋದು. ದೊಡ್ಡವರಾದರೆ ನೋಡಿ ಈ ರೀತಿ ಈಸಿಯಾಗಿ ಹಾಗೆಯೇ ಡೈರೆಕ್ಟಾಗಿ ಜಗಿದು ತಿನ್ಬೋದು. ಅದಕ್ಕೆ ನೋಡಿ ಒಂದು ಸಾಂಬ್ರಾಣಿ ಎಲೆ, ಅದಕ್ಕೆ ಒಂದು ಚಿಕ್ಕದು ಕಲ್ಲುಪ್ಪು, ಹಾಗೆ ಒಂದು ಎರಡು ತುಳಸಿನ ನೀಟಾಗಿ ತೊಳಿರಿ, ತುಳಸಿನೂ ನೀಟಾಗಿ ತೊಳ್ಕೊಂಡು ತೊಗೊಳ್ಳಿ. ನಂತರ ಒಂದು ಕಾಳುಮೆಣಸು ಇಷ್ಟನ್ನು ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಅಗಿದ್ಬಿಟ್ಟು ಆ ರಸನ ಫಸ್ಟು ನುಂಗಿ, ಎಲೆನೂ ನುಂಗಿ, ಫಸ್ಟ್ ರಸನ ಕಂಪ್ಲೀಟಾಗಿ ನುಂಗಿ. ಈ ರೀತಿ ನೀವು ಬೆಳಗ್ಗೆ ಒಂದು ಸರ್ತಿ, ಸಂಜೆ ಒಂದು ಸರ್ತಿ ಮಾಡೋದ್ರಿಂದ ಕೆಮ್ಮು ಕಫ ಏನೇ ಇದ್ದರೂ ಬೇಗ ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಎಲೆನ ನೀವು ಸಹ ನಿಮ್ಮ ಮನೆಯಲ್ಲಿ ಬಳಸಿ, ಖಂಡಿತ ಯೂಸ್ ಆಗುತ್ತೆ. ತುಂಬ ಏನು ಶ್ರಮ ಇಲ್ಲ, ಕಡಿಮೆ ನೀರಲ್ಲಿ ಈಸಿಯಾಗಿ ಬೆಳೆಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಖಂಡಿತ ಟ್ರೈ ಮಾಡಿ ನೋಡಿ. ಕೆಮ್ಮು ಕಫ ಇರೋರು 100% ಹೋಗುತ್ತೆ.